25 ವರ್ಷದ ಹಳೆ ಸುದೀಪ್ ಬೇರೆ, ಇದು ಬೇರೆ. ಯಾರು ಸವಾಲು ನನಗೆ? ನನ್ನ ಲೈಫ್ ನನ್ನ ಸವಾಲು ಸರ್, ನನ್ನ ಸಿನಿಮಾ ನನ್ನ ಸವಾಲು, ನನ್ನ ವೀಕ್ಷಕರು ನನ್ನ ಸವಾಲು, ನನ್ನ ಕತೆ ನನ್ನ ಸವಾಲು. ಇವ್ರುಗಳೆಲ್ಲ ಯಾವಾಗಿಂದ ಸವಾಲಾಗಿ ಸ್ಟಾರ್ಟ್ ಆದ್ರು? ನನಗೆ ಉತ್ತರನೇ ಅಲ್ಲ ಇವರು ಸವಾಲು ಬಿಟ್ಟಾಕಿ. ಇದು ಯಾರು ಈ ಏನಂತಾರೆ, ಬೆಳಗ್ಗೆ ಆದ ತಕ್ಷಣ ಯಾರಿಗೆ ಹೆಂಗಿಡ್ಲಿ? ನನಗಂತ ಒಂದು ತಾಕತ್ತಿದೆ, ಸುಮ್ಮ ಸುಮ್ಮನೆ ಕೆತ್ಕೋಣ. ಈ ಒಂದು ಇದೆಯಲ್ಲ, ಅದೇನೋ ಮಾಡೋಕ್ಕಾಗಲ್ಲ. ಅದು ಚಿಲ್ಲರೆ ಕೆಲಸಗಳು. ನನ್ನ ಸಿನಿಮಾಗಂತ ಇಲ್ಲ ಸರ್, ಎಲ್ಲರೂ ಸಿನಿಮಾಗ ಆಗ್ತಾ ಇದೆ. ಇವಾಗ ಇಲ್ಲಿ ಎಲ್ಲಿ ಪ್ರಶ್ನೆ ಬರೋದಂದ್ರೆ, ಇದು ನಾವಾಗಿದ್ದಕ್ಕೆ ತಡ್ಕೊಂಡ್ವಿ ಸರ್. ಅದಾದ್ಮೇಲೆ ಗೊತ್ತಾಯ್ತು, ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ನಿಲ್ಬೇಕು. ನಿಲ್ಲದ್ಮೇಲೆ ಒಳ್ಳೆ ಗಂಡಸು ಸ್ಟೆಪ್ ತಗೊಬೇಕು ನಾವು. ಮನುಷ್ಯ ಸರಿಯಾಗಿದ್ರೆ ಇವೆಲ್ಲ ಈ ದಿನಗಳೇ ನೋಡ್ತಾ ಇರಲಿಲ್ಲ ಸರ್. ನಾವು ಸರಿ ಇಲ್ಲ ಅಂದಿದ್ದು ತಾನೇ ಇವೆಲ್ಲ ಬರ್ತಾ ಇರೋದು. ಅದಕ್ಕೆ ನಾವು ತಲೆನೂ ಹಾಕ್ಬಾರ್ದು ಸರ್. ಒಂದು 10 ನಿಮಿಷ 100% ನಮಗೂ ಎಫೆಕ್ಟ್ ಆಗುತ್ತೆ. ಹೌದಾ? ಆಗ್ತಾ ಇಲ್ವಾ? ಯಾಕಂದ್ರೆ 10 ನಿಮಿಷ ನಮ್ಮ ಹತ್ರ ಉತ್ತರ ಇರಲ್ವಲ್ಲ. 11 ನಿಮಿಷಕ್ಕೆ ಕಾಮ್ ಆಗ್ತೀವಿ. ನಾನು 15 ನಿಮಿಷನ ತಲೆ ಕೆಡಿಸ್ಕೊಳಕ್ಕೋಲ್ಲ. ಇರೋ ಸತ್ಯ ಇದು ಅಂದ್ರೆ ಅದನ್ನ ಒಪ್ಕೊಂಡ್ಬಿಟ್ರೆ ಆದಷ್ಟು ಬೇಗ ನಾವು ಕಾಮ್ ಆಗಿ ಏನ್ ಬೇಕಾದ್ರೆ ಥಿಂಕ್ ಮಾಡ್ಬೋದು. ಆಮೇಲೆ ಅದ್ರ ಬಗ್ಗೆ ಉತ್ತರಗಳು ಹುಡ್ಕೊಂಡು ಅಂತ ಏನಿಲ್ಲ ಸರ್. ಕೋಪದಿಂದ ನಾವೆಲ್ಲೂ ಹೋಗಿಲ್ಲ. ನಾನು ಇದ್ದಂಗೆ ಇರ್ತೀನಿ ಸರ್ ಅಷ್ಟೇ. ಅದಕ್ಕೆ ಬೇರೆ ತಲೆ ಕೆಡಿಸ್ಕೊಂಡೆ ಕೆಲಸ ಮಾಡೋಣ. ಗೊತ್ತಿಲ್ಲ ಸರ್, ನಾನು ಆ ಕಡೆ ಆ ಕಡೆ ಸಂಬಂಧ ತಿಳಿಯೋಲ್ಲ. ನನಗೆ ನನಗೆ ಯಾರು ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನಷ್ಟು ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದು ಗೊತ್ತೂ ಆಗಲ್ಲ ನನಗೆ. ನಿಜವಾಗ್ಲೂ ತೊಂದರೆ ಕೊಡಕ್ ಬಂದವ್ರ ಬಗ್ಗೆ ನನಗೆ ಕಣ್ಣು ಹೋಗೇ ಹೋಗುತ್ತೆ. ಅದನ್ನ ಏನ್ ಮಾಡ್ಕೊಬೇಕು ನಾನು ಮಾಡ್ತೀನಿ. ಇನ್ನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ಕೊಂಡವ್ರ ಬಗ್ಗೆ ನಾನು ಗಮನನೂ ಕೊಡಲ್ಲ. ಪ್ಲಸ್ ಐ ಡೋಂಟ್ ಥಿಂಕ್ ಐ ಲುಕ್ ಅಟ್ ದ ವರ್ಲ್ಡ್ ಇನ್ ದಟ್ ವೇ. ಐ ಲುಕ್ ಅಟ್ ದ ವರ್ಲ್ಡ್ ಅಸ್ ಅ ಚಾಲೆಂಜ್ ಫಾರ್ ಎಕ್ಸಿಸ್ಟೆನ್ಸ್. ಆ ಫೈಟ್ ದಿನನಿತ್ಯ ನಿಮಗೂ ಇದೆ, ನನಗೂ ಇದೆ. ನನ್ನ ಬಗ್ಗೆನೂ ಈ ತರ ತಲೆ ಕೆಡಿಸ್ಕೋತಾರೆ ಯಾರಾದ್ರೂ ಒಂದು? ಅವ್ರು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಇಷ್ಟು ತಲೆ ಕೆಡಿಸ್ಕೋತಾ ಇದಾರ ನನ್ನ ಬಗ್ಗೆ ಅಂತ ಅನ್ಸುತ್ತೆ ಅಷ್ಟೇ. ಅದು ಓಕೆ.